ಕೆಎಂಎಫ್ ಅಲ್ಲಿ ಬೇರೆ ಬೇರೆ ಕಡೆ 400 300 200 ಪೋಸ್ಟಿಂಗ್ ಎಲ್ಲ ನಡೀತಾ ಇದೆ. ಅದೊಂದು ದೊಡ್ಡ ಸೀರಿಯಸ್ ಆಫ್ ದಂಧೆ ನಡೀತಾ ಇದೆ. ದಿನ ನಮಗೆ ಮಾಹಿತಿ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅಂತ. ಸೊ ಅವ್ರಿಗೆ ಲಾಭದಲ್ಲಿಲ್ಲ, ಆದರೂ ಕೂಡ ಅಪಾಯಿಂಟ್ಮೆಂಟ್ಗಳು ವಿಪರೀತ ನಡೀತಾ ಇದೆ, ಇನ್ಕ್ಲೂಡಿಂಗ್ ಆಲ್ ದಿ ಅಪಾಯಿಂಟ್ಮೆಂಟ್ಸ್. ಈಗ ಹಿಂದೆ ಏನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇಲ್ಲ ಅಂತ ಹೇಳಿದ್ರು, ಏನಿಲ್ಲ ಅಂತ ಹೇಳಿದ್ರು, ಅದೆಲ್ಲ ಕಂಪ್ಲೀಟ್ ತಿರ್ಗಾ ವಾಪಸ್ ಪ್ರೂವ್ ಆಯ್ತು. ಹಂಗೆ ಅಪಾಯಿಂಟ್ಮೆಂಟ್ ವಿಚಾರದಲ್ಲೂ ಕೂಡ ಆಲ್ ದಿ ಅಪಾಯಿಂಟ್ಮೆಂಟ್ಸ್ ಆಲ್ಸೋ ವಿಲ್ ಬಿ ಇನ್ವೆಸ್ಟಿಗೇಟೆಡ್. ಕೂಡಲೇ ನಾನು ಲೋಕಾಯುಕ್ತ ಅವ್ರಿಗೆ ಸುವಮೂಲ ಕೇಸ್ ತಗೋಬೇಕು, ಸ್ಟಾಪ್ ಮಾಡಿಸ್ಬೇಕು, ಆಮೇಲೆ ಪಾರದರ್ಶಕವಾಗಿ ನಡಿಬೇಕು. ಎಲ್ಲ ಥರದಲ್ಲೂ ಕೂಡ ಇದನ್ನ ಯಾರ್ಯಾರಿಗೆ ಕೊಡಬೇಕು ಕೊಟ್ಬಿಟ್ಟು ಅವ್ರ ಕೈಯಲ್ಲಿ ತಿರ್ಗಾ ವಾಪಸ್ ಪಿ ಎಸ್ ಐ ಸ್ಕ್ಯಾಮ್ ನಡೆದಂಗೆ ಆಲ್ ಅಪಾಯಿಂಟ್ಮೆಂಟ್ಸ್ ಆನ್ ಮಿಲ್ಕ್ ಫೆಡರೇಷನ್ ಅಂಡ್ ಬ್ಯಾಂಕ್ಸ್ ಆರ್ ಗೋಯಿಂಗ್ ಆನ್. ದಿಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಇನ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್. ಎಲ್ಲ ನಮ್ಮ ಹತ್ರ ದಾಖಲೆ ಇದೆ, ಮುಂದಕ್ಕೆ ಬಿಡುಗಡೆ ಮಾಡ್ತೀವಿ ಇಂಡಿವಿಜುವಲ್. ವಾಟ್ ಜುಡಿಷಿಯಲ್ ಕಮಿಟಿ ವಿತಿನ್ 7 days ಹೌ ಕ್ಯಾನ್ ದೇ ಕಾಲ್ ಇಟ್? ವಾಟ್ ಇಸ್ ದಿ ಅರ್ಜೆಂಟಿ ಫಾರ್ 7 days? ಇಟ್ ಇಸ್ ನಾಟ್ ಮೈ ಸ್ಟೇಟ್ಮೆಂಟ್, ಇಟ್ ಇಸ್ ಆನರಬಲ್ ಎಂ ಎಲ್ ಎ ಸ್ಟೇಟ್ಮೆಂಟ್. ಕೆಪಿಜೆಎನ್ಎಲ್ ಬಿಜೆಎನ್ಎಲ್ ಆಲ್ ದಿಸ್ ಥಿಂಗ್ಸ್ ಬರ್ಗೆಟ್ because both of them have to leave. Please. So let me say in maybe 30 seconds, this government's tenure is over. Basavaraj Bommai ji or his government has no role to play for the next